ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನವರಾತ್ರಿಯ 8ನೇ ದಿನದ ಮಹತ್ವ ಹಾಗೂ ಪೂಜಾ ಕೈಂಕರ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ನವರಾತ್ರಿ ಹಬ್ಬದ ಕುರಿತು ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆದಿಶಕ್ತಿ ಜಗನ್ಮಾತೆ ಎತ್ತಿದ ಅವತಾರಗಳಿಗೆ ಲೆಕ್ಕವೇ ಇಲ್ಲ. ಈ ತಾಯಿಯು ನೆಲೆ ನಿಲ್ಲದ ಸ್ಥಳಗಳು ಇಲ್ಲ. ಭಕ್ತರು ಬೇಡಿದ ವರಗಳನ್ನ ಕರುಣಿಸುವ ಕಾಮಧೇನು ಇವಳು. ಇವಳನ್ನ ಭಕ್ತಿಯಿಂದ ಆರಾಧಿಸಿದ್ರೆ ಈ ಮಾನವ ಜನ್ಮ ಸಾರ್ಥಕವಾದಂತೆ. ಅದರಲ್ಲೂ ನವರಾತ್ರಿ ಹಬ್ಬದಲ್ಲಿ ಈ ದೇವಿಯ ಶಕ್ತಿ ಮತ್ತಷ್ಟು ಪ್ರಬಲವಾಗಿರುತ್ತೆ. ಬನ್ನಿ, ಇವತ್ತಿನ ದಿನ ಜಗನ್ಮಾತೆಯು ನವರಾತ್ರಿಯಲ್ಲಿ ತಾಳಿದ ಕೊನೆಯ ಅವತಾರದ ಸಿದ್ಧದಾತ್ರಿಯ ದೇವಿಯನ್ನ ಕಣ್ತುಂಬಿಕೊಂಡು ಕೃತಾರ್ಥರಾಗೋಣ. ಅಣಿಮ, ಮಹಿಮ, ಗರಿಮ, ಲಖಿಮ, ಪ್ರಾಪ್ತಿ, ಪ್ರಕಾವ್ಯೋ, ಈಶ್ವತಿ ಮತ್ತು ವಶ್ಚಿತ ಫಲಗಳನ್ನ ನೀಡುವ ದೇವಿಯೆಂದೇ ಕರೆಯುವ ಸಿದ್ಧಿದಾತ್ರಿ ದೇವಿಯನ್ನ ನವರಾತ್ರಿಯ 9ನೇ ದಿನ ಪೂಜಿಸಲಾಗುತ್ತೆ. ಈ ದೇವಿಯು ಚತುರ್ಭುಜಧಾರಿಣಿಯಾಗಿದ್ದು ಕೈಯಲ್ಲಿ ಶಂಖ, ಚಕ್ರ, ಗದೆ ಹಾಗೂ ಕಮಲದ ಹೂಗಳನ್ನ ಹಿಡಿದು ಕಮಲದ ಹೂವಿನ ಮೇಲೆ ಕುಳಿತುಕೊಂಡು ಭಕ್ತರಿಗೆ ದರ್ಶನವನ್ನ ನೀಡುತ್ತಾಳೆ. ಈ ದೇವಿಯನ್ನ ಮಹಾಲಕ್ಷ್ಮಿಯ ಸ್ವರೂಪ ಎಂದು ಕರೆಯಲಾಗ್ತಾ ಇದ್ದು ಈ ತಾಯಿಯನ್ನ ಪೂಜಿಸಿದ್ರೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಎಂದು ಹೇಳಲಾಗುತ್ತೆ. ಅಲ್ಲದೆ ಈ ದೇವಿಯು ಕೇತು ಗ್ರಹಕ್ಕೆ ಅಧಿಪತಿಯಾಗಿದ್ದು ಬದುಕಿನಲ್ಲಿ ಕೇತು ಗ್ರಹದ ಸಮಸ್ಯೆಯಿಂದ ಬಳಲುವವರು ಈ ತಾಯಿಯನ್ನ ನವರಾತ್ರಿಯ 9ನೇ ದಿನ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದ್ರೆ ಅವರ ಬದುಕಿನ ಎಲ್ಲಾ ಬಗೆಯ ಕೇತು ದೋಷಗಳು ದೂರವಾಗುತ್ತೆ ಎಂದು ಶಾಸ್ತ್ರ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ನಮ್ಮ ಪುರಾಣಗಳಲ್ಲಿ ಈ ದೇವಿಯನ್ನ ಸಿದ್ಧ ಗಂಧರ್ವ, ಯಕ್ಷಧ್ಯ ಸುರೈರ, ಮಾರೈರಪಿ, ಸೇವ್ಯಾಮಾನ ಸದಾ ಭೂಯಾತ್, ಸಿದ್ಧತಾ ಸಿದ್ಧಿದಾಯಿನಿ ಎಂದು ಸ್ತುತಿಸಲಾಗಿದೆ. ನವರಾತ್ರಿಯ 9ನೇ ದಿನ ಈ ದೇವಿಯನ್ನ ಪೂಜೆ ಮಾಡಬೇಕು ಎಂದು ಬಯಸುವವರು ಮನೆಯಲ್ಲಿ ದೇವಿಯ ಮೂರ್ತಿ ಅಥವಾ ಫೋಟೋವನ್ನ ಇಟ್ಟು ಆ ತಾಯಿಯ ವಿಗ್ರಹಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ, ಪುಷ್ಪಗಳನ್ನ ಸಮರ್ಪಿಸಿ ದೇವಿಯ ಮುಂದೆ ಶ್ಲೋಕಗಳನ್ನ ಪಠಣ ಮಾಡಬೇಕು. ದೇವಿಯನ್ನ ಪೂಜಿಸುವಾಗ ಯಾದೇವಿ ಸರ್ವಭೂತೇಶ್ವರ ಸಿದ್ಧಿದಾತ್ರಿ ರೂಪೇಣ ಸಂಹಿತ, ನಮಸ್ತಸ್ಯೇ 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 ನಮೋ ನಮಃ ಎನ್ನುವ ಶ್ಲೋಕವನ್ನ ಪಠಿಸಬಹುದಾಗಿದೆ. ನಂತರ ದೇವಿಗೆ ಪ್ರಿಯವಾದ ಮೊಸರು ಅಥವಾ ಯಾವುದಾದ್ರೂ ಸಿಹಿ ಭಕ್ಷ್ಯಗಳನ್ನ ಅರ್ಪಿಸಿ ಮಂಗಳಾರತಿ ಮಾಡಿ ಮನೆಯ ಜನರಿಗೆ ಪ್ರಸಾದವನ್ನ ನೀಡಿ 3, 5 ಅಥವಾ 11 ಜನ ಕುಮಾರಿಯರಿಗೆ ಯಥಾನ್ ಶಕ್ತಿ ಭಾಗಿನವನ್ನ ನೀಡಿದ್ರೆ ಈ ದೇವಿ ಸುಪ್ರಸನ್ನಳಾಗ್ತಾಳೆ ಎಂದು ಹೇಳಲಾಗುತ್ತೆ. ಈ ದೇವಿಯನ್ನ ಆರಾಧಿಸೋದ್ರಿಂದ ನಮ್ಮನ್ನ ಕಾಡುವ ದೆವ್ವ, ಭೂತ, ಪಿಶಾಚಿಗಳ ಕಾಟ ದೂರವಾಗುತ್ತೆ. ಸರ್ವ ಕಾರ್ಯದಲ್ಲೂ ವಿಜಯ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಸದಾ ಸುಖ ಸಂಪತ್ತು ನೆಲೆಯಾಗಿರುತ್ತೆ ಹಾಗೂ ಮೋಕ್ಷ ದೊರಕುತ್ತೆ ಎನ್ನುವುದು ಈ ದೇವಿಯನ್ನ ಆರಾಧಿಸುವವರ ಮನದ ಮಾತಾಗಿದೆ. ಇನ್ನು ನವರಾತ್ರಿಯ 9ನೇ ದಿನವನ್ನ ಮಹಾನವಮಿ, ಆಯುಧ ಪೂಜಾ ದಿನ ಎಂದು ಕರೆಯಲಾಗ್ತಾ ಇದ್ದು ಈ ದಿನ ಮನೆಯಲ್ಲಿರುವ ಆಯುಧಗಳಿಗೆ ಪೂಜೆಯನ್ನ ನೆರವೇರಿಸಲಾಗುತ್ತೆ. ನವರಾತ್ರಿಯ 9ನೇ ದಿನವೇ ಆಯುಧ ಪೂಜೆಯನ್ನ ಮಾಡೋದ್ರ ಹಿಂದೆ ಒಂದು ದಂತಕತೆ ಕೂಡ ಇದೆ. ದುರ್ಗಾದೇವಿಯು ಚಾಮುಂಡೇಶ್ವರಿಯ ರೂಪ ತಾಳಿ ಮಹಿಷಾಸುರನನ್ನ ಸಂಹರಿಸಿ ಅವನನ್ನ ಕೊಲ್ಲಲು ಉಪಯೋಗಿಸಿದ ಆಯುಧಗಳನ್ನ ಮತ್ತೆ ಬಳಸದೆ ಭೂಮಿಗೆ ಎಸೆದು ಹೋಗುತ್ತಾಳಂತೆ. ಈ ಆಯುಧಗಳನ್ನ ಭೂಲೋಕದ ಜನರು ದೇವಿಯು ಮಹಿಷಾಸುರನನ್ನ ಕೊಂದ ಸ್ಮರಣಾರ್ಥವಾಗಿ ನವರಾತ್ರಿಯ 9ನೇ ದಿನ ಪೂಜೆ ಮಾಡೋಕೆ ಶುರು ಮಾಡಿದ್ರು. ಹೀಗಾಗಿ ಈ ಕ್ರಿಯೆಯೇ ಮುಂದೆ ಆಯುಧ ಪೂಜೆಯಾಗಿ ಆಚರಣೆಗೆ ಬಂದಿತು ಎಂದು ಒಂದು ಕಥೆಯಲ್ಲಿ ಹೇಳಿದ್ರೆ, ಇನ್ನೊಂದು ಕಥೆಯ ಪ್ರಕಾರ ಪಾಂಡವರು ಅಜ್ಞಾತವಾಸದಲ್ಲಿರುವಾಗ ತಮ್ಮ ಆಯುಧಗಳನ್ನ ಮರವೊಂದರಲ್ಲಿ ಬಚ್ಚಿಟ್ಟಿದ್ದರಂತೆ. ಅಜ್ಞಾತವಾಸ ಮುಗಿಯುತ್ತಿದ್ದ ಹಾಗೆ ಆ ಶಸ್ತ್ರಗಳನ್ನ ಹೊರತೆಗೆದು ಪೂಜೆ ಮಾಡಿದ ನಂತರ ವಿರಾಟರಾಜನ ಮೇಲೆ ದಂಡೆತ್ತಿ ಬಂದ ಕೌರವರ ವಿರುದ್ಧ ವಿಜಯವನ್ನ ಸಾಧಿಸಿದ್ರು ಎಂದು ಹೇಳಲಾಗುತ್ತೆ. ಪಾಂಡವರು ಶಸ್ತ್ರಗಳನ್ನ ಪೂಜಿಸಿದ ದಿನ ನವರಾತ್ರಿಯ 9ನೇ ದಿನವಾಗಿತ್ತು. ಶಸ್ತ್ರಗಳಿಗೆ ಪೂಜೆ ಮಾಡಿದ್ದರಿಂದ ಅವರಿಗೆ ಯುದ್ಧದಲ್ಲಿ ಗೆಲುವು ಸಿಕ್ಕಿತೆಂದು ಹೇಳಲಾಗುತ್ತೆ. ಹೀಗಾಗಿ ಆಯುಧ ಪೂಜೆಯನ್ನ ಹಲವಾರು ಕಡೆ ವಿಜಯದ ಮುನ್ಸೂಚನೆಯಾಗಿ ಆಚರಿಸುವ ಪದ್ಧತಿ ರೂಢಿಯಲ್ಲಿ ಬಂದಿತೆಂದು ಮತ್ತೊಂದು ಕಥೆಯಲ್ಲಿ ಹೇಳಲಾಗುತ್ತೆ.
ಆಯುಧ ಪೂಜೆ ದಿನ ಅಡುಗೆ ಮನೆಯಲ್ಲಿ ಬಳಸುವ ಚಾಕುವಿನಿಂದ ಹಿಡಿದು ದೇಶದ ಗಡಿ ಕಾಯುವ ಅತ್ಯಾಧುನಿಕ ಯುದ್ಧ ವಿಮಾನಗಳಿಗೂ ಪೂಜೆಯನ್ನ ಮಾಡಲಾಗುತ್ತೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಯಂತ್ರಗಳಿಗೂ ದೈವಿಕ ಶಕ್ತಿ ಇದೆ ಎಂದು ನಂಬಲಾಗಿದ್ದು ಮಹಾನವಮಿ ದಿನ ಆಯುಧಗಳನ್ನು ಪೂಜಿಸಿದ್ರೆ ಅವು ದೀರ್ಘಕಾಲ ಬಾಳಿಕೆ ಬರುತ್ತವೆ ಎನ್ನುವ ನಂಬಿಕೆ ಇದ್ದು ಈ ದಿನ ವಾಹನಗಳಿಗೂ ಕೂಡ ಪೂಜೆಯನ್ನ ಮಾಡಲಾಗುತ್ತೆ ಹಳ್ಳಿಗಳಲ್ಲಿ ರೈತರು ತಾವು ಬಳಸುವ ಕತ್ತಿ ಕುಡುಗೋಲು ನೇಗಿಲು ಬಿತ್ತನೆ ಯಂತ್ರ ಇನ್ನು ಮೊದಲಾದ ಉಪಕರಣಗಳಿಗೆ ಪೂಜೆ ಮಾಡಿ ಧನ್ಯರಾಗ್ತಾರೆ ಇನ್ನು ನಮ್ಮ ನಾಡ ಹೆಮ್ಮೆಯಾದ ಮೈಸೂರಿನಲ್ಲಿಯೂ ಆಯುಧ ಪೂಜೆ ದಿನ ರಾಜ ಮನೆತನದವರು ಅರಮನೆಯಲ್ಲಿರುವ ಆಯುಧಗಳಿಗೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಮಾಡ್ತಾರೆ ಈ ದಿನ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಹಸುಗಳಿಗೂ ಪೂಜೆಯನ್ನ ಮಾಡಲಾಗುತ್ತೆ ಒಟ್ಟಾರೆಯಾಗಿ ನವರಾತ್ರಿಯು ದುರ್ಗೆಯ 9 ರೂಪಗಳನ್ನು ಪೂಜಿಸಲು ಶ್ರೇಷ್ಠವಾದ ದಿನಗಳಾಗಿದ್ದು ಈ ಸಮಯದಲ್ಲಿ ಜಗನ್ಮಾತೆಯನ್ನ ಪೂಜಿಸಿದ್ರೆ ಬದುಕಿನಲ್ಲಿ ಬರುವ ಎಲ್ಲ ದುಃಖ ದುಮ್ಮಾನಗಳು ಕಷ್ಟ ಕಾರ್ಪಣ್ಯಗಳು ಆ ತಾಯಿಯ ಕೃಪೆಯಿಂದ ದೂರ ಆಗುತ್ತೆ ಎನ್ನುವುದು ಹಿಂದೂ ಧರ್ಮೀಯರ ನಂಬಿಕೆಯಾಗಿದೆ ಸಾಧ್ಯವಾದರೆ ನೀವು ಕೂಡ ಶಕ್ತಿ ರೂಪಿಣಿಯನ್ನ ಪೂಜೆ ಮಾಡಿ ಆಕೆಯ ಕೃಪಾ ಕಟಾಕ್ಷವನ್ನ ಪಡೆಯಿರಿ ಈ ದಿನವನ್ನ ದುರ್ಗಾದೇವಿಗೆ ಪ್ರಿಯವಾದ ಜಯಂತಿ ಮಂಗಳಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಶಿವ ಕ್ಷಮ ಧಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತೆ ಮಧುಕೈಟ ಭವದ್ವಂಸಿ ವಿಧಾತೃ ವರದೆ ನಮಃ ರೂಪಂ ದೇಹಿ ಜಹಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಮಹಿಷಾಸುರ ನಿರ್ನಾಶಿ ಭಕ್ತಾನಾಂ ಸುಖದೇ ನಮಃ ಎನ್ನುವ ಶ್ಲೋಕವನ್ನ ಪಠಿಸ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು ನಮ್ಮ ಇಮೇಲ್ ಐಡಿ inspirekannadachannel@gmail.com ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಂದನೆಗಳು